ವಾಹನ ಸವಾರರೇ ಎಚ್ಚರ ಎಚ್ಚರ. ವಾಹನ ಓಡಿಸ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿದ್ರು ಕೂಡ ಸಾಕಾಗಲ್ಲ ಅಂತಾರೆ. ಇಲ್ಲಿ ನೋಡಿ, ಮಹಾಲಕ್ಷ್ಮಿ ಲೇಔಟ್ ಸಮೀಪದ ಸ್ವಿಮ್ಮಿಂಗ್ ಪೂಲ್ ಬಳಿ ರಘು ಅನ್ನೋರ ಬೈಕ್, ಅಂದ್ರೆ ರಘು ಅನ್ನೋರು ಬೈಕ್ ಓಡಿಸ್ಕೊ ಬರ್ತಾ ಇದ್ರು. ಈ ವೇಳೆ ಎದುರಿಗೆ ಬಂದ ಬಸವ ಏಕಾಏಕಿ ಬೈಕ್ ಮೇಲೆ ಎಗರಿದು, ಇದರಿಂದ ರಘು ಕೆಳಗ್ಬಿದ್ರು, ಮೈ ಕೈಗೆ ಗಾಯಾಗಿದೆ. ಪಕ್ಕದಲ್ಲೇ ಬಂದ ಲಾರಿ ಚಾಲಕ ಅದೃಷ್ಟವಶಾತ್ ಸಡನ್ ಬ್ರೇಕ್ ಹಾಕಿದರೆ ಎಲ್ಲವೂ ಸಮಾಧಾನವಾಗಿ ಆಗಿದೆ. ಏನು ಹೆಚ್ಚು ಕಡಿಮೆ ಆಗಿಲ್ಲ, ದೇವ್ರ ದಯೆ. ಪಾಡಿಗೆ ಅವ್ರು ಬರ್ತಾ ಇದ್ದಾರೆ, ಅಲ್ಲಿ ಕೋಲೆ ಬಸವನ್ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಹೆಂಗಸು. ಅವ್ರಿಗೂ ಗೊತ್ತಿಲ್ಲ ಈ ರೀತಿಯ ಅಚಾನಕ್ ಆಗಿ ಅಚತುರಿ ಆಗ್ಬಿಡುತ್ತೆ ಅಂತ. ಅದಕ್ಕೇನು ಟ್ರಿಗರ್ ಆಯ್ತೋ ಏನೋ ಗೊತ್ತಿಲ್ಲ ಆ ಬಸವನ್ಗೆ. ಏಕಾಏಕಿ ಅವ್ರ ಪಾಡಿಗೆ ಅವ್ರ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದವ್ರಿಗೆ ಹಾರೋದೆಲ್ಲ ಗುದ್ದುತ್ತೆ, ಅದು ಗುದ್ದಿ ಆನಂತರ ಹಾರೋದು. ಸದ್ಯ ಆ ಕಡೆಯಿಂದ ಟ್ರಕ್ಕು ಚಾಲಕ ಏನು ಬರ್ತಾ ಇದ್ರು, ಅವ್ರು ತುಂಬ ಜಾಗ್ರತೆಯಿಂದ ವೆಹಿಕಲ್ ಮೂವ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ನೋಡಿ. ಸಡನ್ ಬ್ರೇಕ್ ಹಾಕಿದರೆ ಜೀವ ಉಳಿದಿದೆ. ಇದು ಮೊನ್ನೆ ಲಾಸ್ಟ್ ಶುಕ್ರವಾರ ನಮ್ಮ ಮನೆಯಿಂದ ಹತ್ರ ನಾನು ಹಾಲು ತರೋಕೆ ಹೋಗಿದ್ದೆ ಮಹಾಲಕ್ಷ್ಮಿ ಲೇಔಟ್ ಅದು ಸ್ವಿಮ್ಮಿಂಗ್ ಪೂಲ್ ಹತ್ರ ನಂದಿನಿ ಬೂತ್ ಇದೆ, ಮಿಲ್ಕ್ ಬೂತ್. ಅಲ್ಲಿ ಹೋಗ್ತಿರುವಾಗ ನನ್ನ ಪಾಡಿ ನಾನೊಂದು 20 ಕಿಲೋಮೀಟರ್ಸ್ ಸ್ಪೀಡಲ್ಲೂ ಇಲ್ಲ, ಸ್ಲೋ ಇದ್ದೆ. ಎದುರುಗಡೆಯಿಂದ ಬಸ್ ಹಿಡ್ಕೊಂಡು ಒಬ್ರು ಬರ್ತಾಯಿದ್ರು, ಆ ಕಡೆಯಿಂದ ಲಾರಿ ಬರ್ತಾಯಿತ್ತು. ನನ್ನ ಪಾಡಿ ನಾನು ಹೋಗ್ತಿದ್ದೆ, ಒಂದೇ ಸಲ ಅದು ಎಗ್ರು ಬಿಟ್ಟು ಹೆಂಗಾಯ್ತು ನನಗೆ ಕಣ್ಣು ಬಿಚ್ಚಿ ತೈರಿದೊಳಗೆ ಏನೆಲ್ಲ ಆಗೋಯ್ತು. ಎಲ್ಲ ದೇವರು ಬಂದು ಹೋದರು. ಅದೃಷ್ಟವತ್ತ ನನ್ನ ಮನೆ ದೇವರು ಪಂಜೂರ್ಲಿ ದೇವರು ನನ್ನ ಕಾಪಾಡಿದಂತ ಹೇಳ್ಬೋದು, ಎಲ್ಲ ದೇವರು ನನ್ನ ಕಾಪಾಡಿದ ಅಂತ ಹೇಳ್ಬೋದು. ಯಾಕಂದರೆ ಅದು ನಾನು ವಿಡಿಯೋ ನೋಡಿದ ಮೇಲೆ ನನಗೆ ನಂಬೋಕ್ಕಾಗ್ತಿಲ್ಲ, ಅದು ನಾನು ಹಿಂಗೆ ಈ ಥರ ಬದುಕಿ ಬಂದಿದ್ದೀನಾ ಅಂತ ನನಗೆ ಅಷ್ಟು ಶಾಕ್ ಆಗ್ತಿದೆ ಮೇಡಮ್. ಇಲ್ಲ ಇಲ್ಲ, ನಾನು ಅದು ಹತ್ತಿರ ಹೋಗಿಲ್ಲ. ಅದು ಯೂಶ್ವಲಿ ನಾವು ನಮ್ಮ ಮಗನ ಕರ್ಕೊಂಡು ಹೋದಾಗ ಇದೆಲ್ಲ ಮಾಡಿದಾಗ ನಮ್ಮ ಮಕ್ಕಳು ಫ್ಯಾಮಿಲಿ ಇದ್ದಾಗ ಮುಟ್ತೀವಿ, ಕೈ ಮುಗಿತೀವಿ, ಯೂಶ್ವಲಿ ಎಲ್ಲರೂ ಮಾಡ್ತಾರೆ. ಬಟ್ ಅದ್ರ